नमस्ते वीक्षकरे, तुळसी पूजा चानल गे निमगेल्लरिगू प्रीतिया स्वागत। इवत्तु नानु निमगे अत्यंत सरळवाद मत्तु सुलभवागि टमेटो पल्ले माडोदन्न तोरिस्तीनि। इदन्नु टमेटो गोज्जु अंतलू करिबहुदु। दयविट्टु नम्म चानल न सब्स्क्राइब माडि मत्तु प्रोत्साह कोडि। टमेटो मत्तु ईरुळ्ळिगळन्नु हेच्चिकोळ्ळोण। जवारि टमेटो इद्दिद्रिंद रसवन्नु बेरे तेगेदिट्टुकोंडिद्देने। ಮನೆಯೊಳಗೆ ಯಾವುದೇ ಕಾಯಿಪಲ್ಲೆ ಇಲ್ಲದಾಗ ಟೊಮೆಟೊ ಮತ್ತು ಈರುಳ್ಳಿ ಇದ್ದೇ ಇರ್ತಾವೆ। ಈ ಟೊಮೆಟೊ ಪಲ್ಲೆ ಅನ್ನ ಚಪಾತಿ ಪೂರಿ ಎಲ್ಲದಕ್ಕೂ ಹೊಂದಾಣಿಕೆ ಆಗ್ತೈತಿ। ಒಂದು 50 ml ಎಣ್ಣೆ ಹಾಕೊಳ್ಳೋಣ। 1 ಟೀಸ್ಪೂನ್ ಸಾಸಿವೆ ಹಾಕೊಳ್ಳೋಣ। ಸಾಸಿವೆ ಸಿಡಿದ ಕೂಡಲೇ 1 ಟೀಸ್ಪೂನ್ ಜೀರಿಗೆ ಹಾಕೊಳ್ಳೋಣ। ಅಲ್ಲ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಮೂರು ಕೂಡ ಪೇಸ್ಟ್ ಮಾಡಿದ 1 ಸ್ಪೂನ್ ಪೇಸ್ಟ್ ಹಾಕೊಳ್ತೀನಿ। ಪೇಸ್ಟಿಂದ ಹಸಿ ವಾಸನೆ ಹೋಗುವವರೆಗೆ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ। ಈಗ ಹೆಚ್ಚಿದ ಈರುಳ್ಳಿ ಸೇರಿಸಿಕೊಂಡ ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೆ 1-2 ನಿಮಿಷ ಫ್ರೈ ಮಾಡೋಣ। ಈರುಳ್ಳಿನ ನಿಮಗೆ ಅನುಕೂಲಕ್ಕೆ ತಕ್ಕಂಗೆ ಹೆಚ್ಚು ಕಡಿಮೆನೂ ಹಾಕೋಬಹುದು। ನೀವು ಆಲೂಗಡ್ಡೆನೂ ಬೇಕಾದ್ರೆ ಇದಕ್ಕೆ ಸಣ್ಣಂಗೆ ಹೆಚ್ಚಿ ಕುಡಿಸ್ಕೊಂಡು ಮಾಡ್ಕೋಬಹುದು। 1 ಟೀಸ್ಪೂನ್ ಅರಶಿನ ಸೇರಿಸೋಣ। ಅರಶಿನದ ಹಸಿ ವಾಸನೆ ಹೋಗುವವರೆಗೆ 1 ಮಿನಿಟ್ ಫ್ರೈ ಮಾಡಿ 1 ಸ್ಪೂನು ಹಚ್ಚಮೆಣಸಿನ ಖಾರದ ಪುಡಿ ಹಾಕೋಣ। ತಳ ಹತ್ತಲಾರದಂಗ 1 ನಿಮಿಷ ಕೈಯಾಡಿಸೋಣ। ಈ ಟೊಮೆಟೊ ಪಲ್ಯಕ್ಕೆ ಭಾಳ ಏನು ಸಾಮಗ್ರಿ ಸೇರಿಸ್ತ ಸಿಂಪಲ್ಲಾಗಿ ಮಾಡಿದ್ರನ ತುಂಬ ರುಚಿಯಾಗಿ ತಯಾರಾಗ್ತೈತಿ। ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ। ಈಗ ಹೆಚ್ಚಿಟ್ಟ ಟೊಮೆಟೊ ಸೇರಿಸ್ಕೊಳ್ಳೋಣ। ಟೊಮೆಟೊ ಮೃದುವಾಗುವವರೆಗೂ ಜೋರು ಉರಿ ಮೇಲೆ 1 ನಿಮಿಷ ಚೆನ್ನಾಗಿ ಕೈಯಾಡಿಸ್ಕೊಳ್ಳೋಣ। ಈಗ ತೆಗೆದಿಟ್ಟ ಟೊಮೆಟೊ ರಸನ ಇದಕ್ಕೆ ಸೇರಿಸ್ಕೊಳ್ಳೋಣ। ಒಂದು ಬೌಲ್ನಷ್ಟು ಬಿಸಿ ಮಾಡಿ ಇಟ್ಕೊಂಡು ನೀರು ಸೇರಿಸ್ತೀನಿ। ಇವು ಜವಾರಿ ಟೊಮೆಟೊ ಇದ್ದಿದ್ದರಿಂದ ಸ್ವಲ್ಪ ಹುಳಿ ಜಾಸ್ತಿ ಇರ್ತವೆ। ಸ್ವಲ್ಪ ನಿಮ್ಮ ಹುಳಿ ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಮೇಲೆ ಸಕ್ಕರೆ ಹಾಕೋಬೇಕು। ಅದು ನಿಮ್ಗೆ ಬೇಕು ಅನಿಸಿದ್ರೆ ಹಾಕೋಬೋದು, ಬೇಡ ಅಂದರೆ ಬಿಟ್ಬಿಡ್ಬೋದು, ಅದು ಆಪ್ಷನಲ್। ಒನ್ ಟೀಸ್ಪೂನ್ ಗರಂ ಮಸಾಲೆ ಸೇರಿಸೋಣ। ಈ ಮೇಲೊಂದು ಮುಚ್ಚಳ ಮುಚ್ಚಿ 3-4 ನಿಮಿಷ ಈರುಳ್ಳಿ ಮತ್ತು ಟೊಮ್ಯಾಟೊ ಮೃದುವಾಗುವವರೆಗೂ ಕುದಿಸ್ಕೊಳ್ಳೋಣ। ಈಗ ಟೊಮೆಟೊ ಮೃದುವಾಗಿ ಬೆಂದಿದೆ। ಕೊತ್ತಂಬರಿ ಸೊಪ್ಪು ಸೇರಿಸಿಕೊಂಡು 1-2-3 ನಿಮಿಷ ಮುಚ್ಚಿಟ್ಬಿಡೋಣ। ಸಹೋದರಿಯರೇ, ನಮ್ಮದು ಹೊಸ ಚಾನಲ್ ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ ಮಾಡಿ, ನಾವು ಸ್ವೀಕರಿಸ್ತೀವಿ। ಬಿಸಿ ಬಿಸಿಯಾಗಿರುವಾಗಲೇ ಅನ್ನ ಮತ್ತು ಚಪಾತಿಯೊಂದಿಗೆ ಸರ್ವ್ ಮಾಡಿ। ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು।